ಹೇಳಕ್ ಬರ್ತಾರಾ? ಏನ್ ನಿನ್ ಪ್ರಾಬ್ಲಮ್? ಮೈಕೈಯೆಲ್ಲ ನೋವು ಸರ್, ಕಾಲೇನಾದ್ರೂ ರೆಡಿ ಮಾಡ್ತಾರ? ನೀವ್ ಡಾಕ್ಟ್ರು ಅಂತ ಬಂದೆ ಸರ್. ಕಟ್ ಮಾಡ್ಬೇಕಾಗತ್ತೆ, ಮಗ ಆಗಿದೆ ಸರ್ ಮೊನ್ನೆ. ಡಾಕ್ಟರ್ ಎಷ್ಟತ್ತಿ ಬರ್ತಾರೆ? ಹತ್ ಗಂಟೆಗ. ನಮ್ ಯಜಮಾನ್ರಿಗೆ ಬೇದಿ ಬೇದಿ ತೆಳ್ಳಗ್ ಬರ್ತಿದ್ಯೋ? ಗೊಂಟಿ ಬರ್ತಿದ್ಯೋ? ನೋಡಿಲ್ಲ. ಹೋಗ್ ನೋಡ್ಕೊಬ, ಹೋಗ್ ಸರಿ. ಟೋಕನ್ ಕೊಡ್ತೀನಿ, ನರಗಸ, ಚಾಕು, ಬಕೀಟು ಕರ್ತಾಗ ಹೋಗ್ಬೇಕಷ್ಟೇ. ಡಾಕ್ಟರ್ ಹತ್ರ ಯಾರು ಮಾತಾಡಂಗಿಲ್ಲ. ಅನಾಂಗಲೆ ಹೋತಲೆ ಇತಿಚ್ ಬೆಳಗ್ಗೆ 25 ಜಿರ್ಲೆ, ಮಧ್ಯಾಹ್ನ 2 ಚೋಳು, ಸಾಯಂಕಾಲ 3 ಕಪ್ಪೆ. ಹೋಗ್ ಗಾಯ ವಾಸಿ ಆಗುತ್ತೆ. ಯೂಟ್ಯೂಬ್ ಪರ್ಮಿಷನ್ ಕೊಟ್ರೆ ನೀನು ಕೆಲಸ ಮಾಡಂಗೆ ಕಾಲು ಕಟ್ ಮಾಡ್ತೀನಿ. ಮಾಡಿ ಸರ್. ಹಲೋ, ಏನಪ್ಪ ಹೆಸರು? ನೀನೆಂತಿ? ರೊಕ್ಕಮ್ಮ. ಹೌದು ಸರ್, ನಾನೇ. ನಿನ್ನ ಗಂಡದ ಎರಡು ಕಾಲು ಕಟ್ ಮಾಡ್ಬೇಕಲ್ಲ. ಏನು ಎರಡು ಕಾಲು ಕಟ್ ಮಾಡೋದು ಬೇಡ. ಬೇಡವಾ? ಮತ್ತೆ ನಿಮ್ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಳ್ಳಿ ಕಾಲ್ ನನ್ ಮಗ. ಓಹೋ, ಎರಡು ಕಾಲು ಬಿಟ್ಟು ಬೇರೆ ಊರ್ದೆ ಇರೋ ಕಾಲ ಐತಾ? ಅದನ್ನ ಕಟ್ ಮಾಡ್ಬಿಡಿ ಸಾರ್. ಅದನ್ನ ಕಟ್ ಮಾಡ್ಬೇಕ? ಬೇಡ ಸಾ. ಡಾಕ್ಟ್ರೆ, ನಮ್ಮ ಯಜಮಾನ್ರಿಗೆ ಮೋಷನ್. ಅಯ್ಯೋ ಡಾಕ್ಟ್ರೆ, ನನಗೆಲ್ಲ ಇವ್ರಿಗೆ ಡಾಕ್ಟ್ರೆ. ಅಯ್ಯೋ ಶಿವನೇ, ಅಯ್ಯೋ ಏನಪ್ಪ ಮಾಡೋದು? ಸಾ ಪೇಷಂಟ್ ಗೊಟಾಕ್. ಇಂಜೆಕ್ಷನ್ ನೀವು ಕೊಡೋದು ಬೇಡ, ಇಂಜೆಕ್ಷನ್ ನಾನು ಕೊಡ್ತೀನಿ.